ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೋಡಿ ಎನ್ ಡಿ ಎ ಅಂತೂ ವರ್ಕೌಟ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಕೇಳಿ ಯಾವತ್ತಿಗೂ ಎನ್ ಡಿ ಎ ಒಕ್ಕೂಟದವರು ತಮ್ಮ ಜೊತೆಯಲ್ಲಿ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಅವರು ದುರ್ವ್ಯವಹಾರ ಮಾಡಿದ್ದಾರೆ ಅವರು ಯಾರ್ಯಾರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಶಿವಸೇನಾ ಅವರಿಗೆ ಬೆಂಬಲ ಕೊಟ್ಟಿತ್ತು ಅವರಿಗೆ ಮುಗಿಸುವಂತ ಪ್ರಯತ್ನ ಅವ್ರು ಮಾಡಿದರು ಇವತ್ತು ನಿಮ್ಮಲ್ಲಿ ಶಿರೋಮಣಿ ದಲ್ ಅವರಿಗೆ ಬೆಂಬಲ ಕೊಟ್ಟಿತ್ತು ಅವರಿಗೆ ಮುಗಿಸುವಂಥ ಪ್ರಯತ್ನ ಅವ್ರು ಮಾಡಿದರು ಸಮಯ ಬಂದಾಗ ಅವರು ಜಗನ್ಮೋಹನ್ ರೆಡ್ಡಿಯ ಬೆಂಬಲ ಲೋಕಸಭೆಯಲ್ಲಿ ತೆಗೆದುಕೊಂಡರು ಜಗನ್ಮೋಹನ್ ರೆಡ್ಡಿಗೂ ಮುಗಿಸುವಂಥದ್ದಕ್ಕೆ ಇವತ್ತು ಅವನು ವಿರೋಧಿ ಜೊತೆಯಲ್ಲಿ ಕೈ ಜೋಡಿಸಿದರು ಇದೇ ರೀತಿಯಲ್ಲಿ ಅವರು ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಜೊತೆಯಲ್ಲಿ ಅವರ ಸಹಾಯ ತೆಗೆದುಕೊಂಡ್ರು ಅವರಿಗೂ ಮುಗಿಸುವಂಥ ಪ್ರಯತ್ನ ಮಾಡಿದರು ಇವತ್ತು ಎಷ್ಟು ಒಂದ ಎರಡ ಮೂರ ನಾಲ್ಕು ಯಾರವ್ರ ಜೊತೇಲಿ ಬರ್ತಾರೆ ಜೆ ಡಿ ಯುಗೆ ತೊಗೊಂಡ್ರು ಅವರು ಜೆ ಡಿ ಯುನೇ ಮುಗಿಸುವಂಥ ಪ್ರಯತ್ನ ಮಾಡಿ ಮತ್ತೆ ಹೆದರಿಸಿ ಬೆದರಿಸಿ ಆಸೆ ಹುಟ್ಟಿಸಿ ನಿತೀಶ್ ಕುಮಾರ್ಗೆ ಅವ್ರ ಜೊತೇಲಿ ತೆಗೆದುಕೊಂಡ್ರು ಅಂದರೆ ಅರ್ಥ ಏನಿದೆ ಇವತ್ತು ಇವ್ರ ಜೊತೇಲಿ ಯಾವ ಮಿತ್ರ ಪಕ್ಷಗಳು ಹೋಗ್ತವೆ ಅವು ಸರ್ವನಾಶ ಆ ಪಕ್ಷಗಳೇ ಉಳಿಯೋದಿಲ್ಲ ಎರಡು ಲೋಕಸಭಾ ಸೇ ಸೀಟ್ಗಳಲ್ಲಿ ಗೆದ್ದಿದ್ದಾರೆ ಜೆ ಡಿ ಎಸ್ನವರು ಮುಂದೆ ಅವ್ರ ಪರಿಸ್ಥಿತಿ ಹಂಗೆ ಮಾಡ್ತಾರೆ ಬಿ ಜೆ ಪಿಯವರು ಅವ್ರ ಮೇಲೆ ಯಾರು ವಿಶ್ವಾಸ ಮಾಡ್ತಾರೆ ಹಿಂದೆ ಅವರಿಗೆ ಬಹುಮತ ಇತ್ತು ಸ್ವಂತ ಬಲ್ದ ಮೇಲಿದ್ದರು ಹೀಗಾಗಿ ಏನಾಗ್ತಿತ್ತು ಸ್ವಂತ ಬಲ್ದ ಮೇಲೆ ಇದ್ದ ಕಾರಣ ಸಣ್ಣ ಸಣ್ಣ ಪಕ್ಷಗಳು ಅಧಿಕಾರಕ್ಕೆ ಇದ್ದರೆ ಈ ಭಾಗದ ಅಭಿವೃದ್ಧಿ ಆಗ್ತವೆ ಅಂತ ಕೆಲವರು ಹೋಗ್ತಿದ್ರು ಅಂಜು ಕೆಲವರು ಹೋಗ್ತಿದ್ರು ಇವರು ಸ್ವಾಯತ್ತ ಸಂಸ್ಥೆಗಳಿಗೆ ಹೆದರಿಸ್ತಾರಪ್ಪ ಸುಮ್ಮನೆ ಎಲ್ಲಿ ಕಿರಿಕಿರಿ ಅಂತೇಳಿ ಆದರೆ ಈಗ ಆ ರೀತಿ ಇಲ್ಲ ಈಗ ಅವರು ಸರ್ವಾಧಿಕಾರಿ ಧೋರಣೆ ಅನುಸರಿಸಲಿಕ್ಕೆ ಬರೋದಿಲ್ಲ ಬೇರೆ ಪಕ್ಷಗಳ ಮೇಲೆ ಮಿದ್ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತರಾಗಿದ್ದಾರೆ ಹೀಗಾಗಿ ಅವ್ರ ಜೊತೆಯಲ್ಲಿರುವಂಥ ಪಕ್ಷಗಳು ಅರ್ಥ ಮಾಡಿಕೊಂಡಿದ್ದಾವೆ ಅವರು ಅವರಿಗೆ ಬಿಡ್ತಾರೆ ಈಗಲಾದರೂ ಬಿಡ್ತಾರೆ ನಡು ದಾರಿಲಾದರೂ ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂದರೆ ಅವ್ರಿಗೆ ಯಾರಾದರೂ ಪುಸ್ಲಾಯಿಸ್ ವಾಪಸ್ ತೊಗೊಳ್ತಾರೆ ಅಂತಲ್ಲ ಅವರ ದುರ್ವರ್ತನೆ ಅವರ ಇವತ್ತು ದರ್ಪ ಮತ್ತು ಅವರ ಏಕಪಕ್ಷೀಯ ನಿರ್ಧಾರಗಳೇನಿರ್ತವೆ ಅದರಿಂದ ಅಲ್ಲಿ ಬಿಕ್ಕಟ್ಟು ಎದುರಾಗ್ತದೆ ಮತ್ತು ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಎನ್ ಡಿ ಒಕ್ಕೂಟದ ಸರ್ಕಾರ ಈ ದೇಶಕ್ಕೆ ಸ್ಥಿರವಾದಂಥ ಸರ್ಕಾರ ಕೊಡಲಿಕ್ಕೆ ಆಗೋದಿಲ್ಲ ಇಂಡಿಯಾ ಒಕ್ಕೂಟದ ಸರ್ಕಾರ ಸ್ಥಿರವಾದಂಥ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಅವರವರ ಗೆದ್ದು ಬಂದಂಥವ್ರು ಆಲೋಚನೆ ಮಾಡಿ ಉತ್ತಮವಾದಂಥ ನಿರ್ಧಾರ ತೆಗೆದುಕೊಂಡ್ರೆ ಸಂವಿಧಾನ ಉಳಿತದೆ ದೇಶದ ಉದ್ಧಾರ ಆಗ್ತದೆ ಸ್ಥಿರವಾದಂತ ಸರ್ಕಾರ ಇವತ್ತು ಇರ್ತದೆ ಮತ್ತೆ ಎಲ್ರಿಗೂ ಒಳ್ಳೇದಾಗ್ತದೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ